ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರುವ ಗಡಿನಾಡು ಟಿವಿ ಚಾನೆಲ್ ಈಗ ಹೊಸ ಪ್ರಯತ್ನವಾಗಿ ರಾಷ್ಟ್ರಕವಿ ಕುವೆಂಪು ರವರ ಸಮಗ್ರ ನಾಟಕಗಳನ್ನು ಪರಿಚಯಿಸಲು ಕುವೆಂಪು ನಾಟಕಗಳ ನಮ್ಮ ಓದು ಎಂಬ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದರ ಮೂಲಕ ಕನ್ನಡ ಪುಸ್ತಕ ಓದುವ ಆಸಕ್ತಿ ಬೆಳೆಸುವ ಉದ್ದೇಶ ನಮ್ಮದಾಗಿದೆ. ಈ ವಿಶಿಷ್ಟ ಮಾಲಿಕೆಯಲ್ಲಿ ಕುವೆಂಪುರವರ 14 ನಾಟಕಗಳ ಬಗ್ಗೆ ವಿವಿಧ ಸಾಹಿತ್ಯಾಭ್ಯಾಸಿಗಳಿಂದ ಪ್ರತಿಯೊಂದಕ್ಕೂ ಪರಿಚಯಾತ್ಮಕ ನಿರೂಪಣೆ ಸಿಗಲಿದೆ. ಹಾಗಾಗಿ ತಪ್ಪದೇ ಪೂರ್ಣ ವಿಡಿಯೋಗಳನ್ನು ವೀಕ್ಷಿಸಿ. ಅದಕ್ಕೂ ಮುಂಚೆ ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಗಡಿನಾಡು ಟಿವಿ ಚಾನೆಲ್, ಹೆಮ್ಮೆಯ ಕನ್ನಡಿಗರ ಧ್ವನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂತಹ ಮಾತು ಸಂಸ್ಕೃತ ಸಾಹಿತ್ಯದಲ್ಲಿ ಅನುಭವಜನ್ಯವಾಗಿ ಬಂದಿರತಕ್ಕಂತಹ ಮಾತು. ಭರತ ಮುನಿಯೇ ತನ್ನ ನಾಟ್ಯಶಾಸ್ತ್ರದ ಒಳಗಡೆ ಈ ಒಂದು ಮಾತನ್ನ ಹೇಳ್ತಾ ಹೋಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಕಾವ್ಯೇಶು ನಾಟಕಂ ರಮ್ಯಂ ಅಂತಕ್ಕಂತಹ ಮಾತನ್ನ ಗಮನಿಸಿದ್ರೆ ಸಾಹಿತ್ಯದ ಒಳಗಡೆ ಎಲ್ಲ ಕಾವ್ಯಗಳಲ್ಲೂ ಸಹ ರಮ್ಯತೆಯನ್ನು ಕೊಡುವಂತಹ ಸಾಮರ್ಥ್ಯ ಇರತಕ್ಕಂತಹ ಕೃತಿ ಯಾವುದು ಅಂತಂದ್ರೆ ನಾಟಕ ಸಾಹಿತ್ಯ ಎನ್ನುವಂತಹ ಮಾತನ್ನ ಹೇಳ್ತಾ ಹೋಗಿರ್ತಕ್ಕಂಥ ಮಾತನ್ನ ಗಮನಿಸಿದ್ರೆ ಯಾಕೆ ಮಾತು ಹೇಳಿರ್ಬೋದು ಅಂತೇಳಿ ನಮ್ಗೆ ಅನ್ಸುತ್ತೆ. ಅಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ನಾಟಕದ ಅಥವಾ ರಂಗಭೂಮಿಯ ವಿಶಿಷ್ಟತೆ ಏನಂದ್ರೆ ಸಾಮಾಜಿಕ ಅಥವಾ ಹಲವಾರು ಲಲಿತ ಕಲೆಗಳನ್ನ ಏಕ ವೇದಿಕೆಯಲ್ಲಿ ಅಭಿವ್ಯಕ್ತಿಸುವಂತಹ ವಿಶಿಷ್ಟವಾದ ವೇದಿಕೆ ರಂಗ ವೇದಿಕೆ. ಹಾಗಾಗಿ ರಂಗ ವೇದಿಕೆ ಅಥವಾ ನಾಟಕ ಕ್ಷೇತ್ರ ವಿಶಿಷ್ಟವಾಗಿ ಎಲ್ಲ ಕಲೆಗಳನ್ನ ಏಕೀಭವಿಸುವ ಮತ್ತು ಕ್ರೋಢೀಕರಿಸುವ ಕೆಲಸವನ್ನ ಮಾಡ್ತಾ ಹೋಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಈ ದೃಷ್ಟಿಕೋನದಲ್ಲಿ ನಾಟಕ ಕ್ಷೇತ್ರ ಬಹಳ ಭಿನ್ನವಾಗಿರ್ತಕ್ಕಂಥದ್ದು. ಆದ್ಮೇಲೆ ಕುವೆಂಪುರವರ ಹಲವಾರು ನಾಟಕಗಳನ್ನ ರಚನೆ ಮಾಡಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಕುವೆಂಪು ಭಾರತ ಕಂಡ ಮಹಾನ್ ದಾರ್ಶನಿಕರಲ್ಲಿ ಒಬ್ಬ ದಾರ್ಶನಿಕರಾಗಿರ್ತಕ್ಕಂಥದ್ದು. ಕುವೆಂಪು ಅವರು ಅಂದ ತಕ್ಷಣನೇ ನಮಗ್ ನೆನಪಾಗ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ನಂತರ ತಕ್ಷಣಕ್ಕೆ ನೆನಪಾಗ್ತಕ್ಕಂಥ ಮತ್ತೊಂದು ಮಾತು ಏನಪ್ಪಾ ಅಂತಂದ್ರೆ ರಾಮಾಯಣ ದರ್ಶನಂ ಕರ್ತೃವಾಗಿ ಕುವೆಂಪುರವರನ್ನ ನಾವು ನೆನಪಿಸಿಕೊಳ್ತಾ ಹೋಗ್ತೇವೆ. ಅಷ್ಟೇ ಪ್ರಭಾವಶಾಲಿಯಾದ ಅಭಿವ್ಯಕ್ತಿಯನ್ನ ಕುವೆಂಪು ಕಂಡುಕೊಂಡಿರ್ತಕ್ಕಂಥ ಇನ್ನೊಂದು ಅಭಿವ್ಯಕ್ತಿ ಯಾವ್ದಪ್ಪ ಅಂತಂದ್ರೆ ಅದು ನಾಟಕದ ಅಭಿವ್ಯಕ್ತಿ ಪ್ರಕಾರ. ತುಂಬಾ ಪ್ರಭಾವಶಾಲಿಯಾದ ನಾಟಕಗಳನ್ನ ಕುವೆಂಪು ಅವರು ವಿರಚಿಸಿದ್ದಾರೆ. ಬಹುತೇಕ ತಮ್ಮ ವೈಜ್ಞಾನಿಕ ವೈಚಾರಿಕ ನೆಲೆಗಟ್ಟನ್ನ ನಾಟಕಗಳ ಮೂಲಕ ಅಭ್ಯಕ್ಷಿಸಿದ್ದಾರೆ. ಅವರ ಬಹುತೇಕ ನಾಟಕಗಳು ಸಾಮಾಜಿಕ ಪ್ರಜ್ಞೆಯ ಜಾಗೃತತೆಯ ದಿವ್ಯ ಜ್ಯೋತಿಗಳ ಹಾಗೆ ಕಂಡುಬರ್ತವೆ. ವಸ್ತುವಿನ ಆಚೆಗೂ ಮೈಚಾಚಿ ಸಮಕಾಲೀನ ಸಂದರ್ಭದ ಸಾಮಾಜಿಕ ಸಮಸ್ಯೆಗಳನ್ನ ಮತ್ತು ಸಾಮಾಜಿಕ ಕರ್ತವ್ಯಗಳನ್ನ ಜಾಗೃತಗೊಳಿಸುವಂತಹ ನಾಟಕಗಳು ಅವರಲ್ಲಿ ಹೇಳುವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಸಮಾಜದ ಘಟನೆಗಳನ್ನ ಆಧರಿಸಿದ ಕೃತಿಗಳನ್ನ ಅವರು ಕೊಟ್ಟರೂ ಸಹ ಆ ಕೃತಿಗಳನ್ನ ಕೇವಲ ಪ್ರತಿಕೃತಿಯಾಗಿ ಕೊಡದೆ ಅಂದ್ರೆ ಕೇವಲ ಸಮಾಜದ ಒಂದು ಘಟನೆಯ ಪ್ರತಿಯಾಗಿ ಅದನ್ನ ಸೂಚಿಸುವಂತಹ ಒಂದು ಪ್ರತಿಕ್ರಿಯೆಯಾಗಿ ಕೊಡದೆ ಅದಕ್ಕಿಂತ ಭಿನ್ನವಾಗಿ ಅದನ್ನ ಪ್ರತಿಮಾ ರೂಪಕದಲ್ಲಿ ಚಿತ್ರಿಸ್ತಕ್ಕಂಥದ್ದು ಕುವೆಂಪುರವರ ವಿಶಿಷ್ಟತೆ. ಅಂದ್ರೆ ತಮ್ಮ ನಾಟಕಗಳನ್ನ ಸಾಮಾಜಿಕ ಘಟನೆಗಳ ಅಥವಾ ಸಮಕಾಲೀನ ಘಟನೆಗಳ ಅಥವಾ ಐತಿಹಾಸಿಕ ಘಟನೆಗಳ ಪ್ರತಿಗಳನ್ನಾಗಿ ಮಾತ್ರ ಹೇಳೋದಿಲ್ಲ, ಅದಕ್ಕಿಂತ ಭಿನ್ನವಾಗಿ ಅದನ್ನ ಪ್ರತಿಮಾ ರೂಪಕಗಳಲ್ಲಿ ಪ್ರತಿಮಾ ವ್ಯಕ್ತಿತ್ವಗಳಲ್ಲಿ ಅದನ್ನ ಚಿತ್ರಿಸುವುದರ ಮೂಲಕ ನಾಟಕಗಳನ್ನ ಬಹಳ ವಿಶಿಷ್ಟವಾಗಿ ಸಂರಚಿಸಿರ್ತಕ್ಕಂಥದ್ದು ನಾವು ಕುವೆಂಪುರವರಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಕುವೆಂಪು ಅವರ ಮೊದಲ ನಾಟಕ ಜಲಗಾರ. ಜಲಗಾರನನ್ನ ಕಂಡ್ರೆ ಬಹಳಷ್ಟು ಜನ ವಿಮರ್ಶಕರು ಅಥವಾ ಹಲವಾರು ಸಾಹಿತ್ಯ ಚಿಂತಕರು ಹೇಳ್ತಕ್ಕಂಥದ್ದು ಜಲಗಾರ ಕುವೆಂಪುರವರ ಸಾಹಿತ್ಯದ ಮ್ಯಾನಿಫೆಸ್ಟೋ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕುವೆಂಪುರವರ ಮುಂದಿನ ಎಲ್ಲ ಸಾಹಿತ್ಯದ ನೆಲೆಗಳನ್ನ ಅವರು ಅದರಲ್ಲಿ ಚಿತ್ರಿಸಿದ್ದಾರೆ ಅಥವಾ ಅಂತಹ ಆದರ್ಶಗಳಿದ್ದಾವೆ ಅನ್ನುವಂತಹ ರೀತಿಯಲ್ಲಿ ಮೂಲ ಕರಡು ಅವರ ನಾಟಕಗಳ ಮೂಲ ಕರಡು ಅಥವಾ ತಮ್ಮ ಸಾಹಿತ್ಯದ ಮೂಲ ಕರಡು ಅನ್ನುವಂತಹ ರೀತಿಯಲ್ಲಿ ಜಲಗಾರನನ್ನ ಚಿತ್ರಿಸಿರ್ತಕ್ಕಂಥದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಆದ್ಮೇಲೆ ಸುಮಾರು 14 ನಾಟಕಗಳನ್ನ ರಚಿಸಿರ್ತಕ್ಕಂಥ ಕುವೆಂಪುರವರ ಸಂದರ್ಭವನ್ನು ನಾವು ಗಮನಿಸಿದ್ರೆ ಬಹಳ ಮುಖ್ಯವಾಗಿ ಅವರು ಎರಡು ಸಾಮಾಜಿಕ ಸಂದರ್ಭಗಳನ್ನು ಆಧರಿಸಿದ ನಾಟಕಗಳನ್ನ ರಚನೆ ಮಾಡಿದ್ದಾರೆ. ಒಂದು ಜಲಗಾರ, ಇನ್ನೊಂದು ಬಲಿದಾನ. ಜಲಗಾರ
ಎಲ್ಲೋ ಒಂದು ಕಡೆ ಈ ಸಮಾಜದ ಜಾಡಮಾಲಿಯ ಬದುಕನ್ನ ಹೇಳ್ತಾ ಅದನ್ನ ಶಿವಸಾಕ್ಷಾತ್ಕಾರವಾಗಿಸಿರ್ತಕ್ಕಂಥ ಪ್ರಕ್ರಿಯೆಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಬಲಿದಾನದಲ್ಲಿ ಸ್ವಾತಂತ್ರ್ಯ ಪೂರ್ವದ ಭಾರತವನ್ನ ಮತ್ತು ಸ್ವತಂತ್ರೋತ್ತರ ಭಾರತದ ಸಮಸ್ಯೆಗಳ ಕಡೆಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಹಾಗೇನೆ ಅವರ ಇನ್ನೆರಡು ನಾಟಕಗಳು ಮಕ್ಕಳ ನಾಟಕಗಳಾಗಿರ್ತಕ್ಕಂಥವು, ಒಂದು ನನ್ನ ಗೋಪಾಲ, ಮತ್ತೊಂದು ಮೋಡಣ್ಣನ ತಮ್ಮ. ನನ್ನ ಗೋಪಾಲ ಒಬ್ಬ ತಾಯಿಯ ತನ್ನ ತಾಯಿಯ ಭಕ್ತಿ ತನ್ನ ಮಗನಲ್ಲಿ ವೇಣುಗೋಪಾಲನ ದರ್ಶನವನ್ನ ಕಾಣುವಂತಹ ನೆಲೆಯನ್ನು ಹೇಳ್ತಕ್ಕಂತಹ ಒಂದು ನಾಟಕ. ಮತ್ತೊಂದು ಮೋಡಣ್ಣನ ತಮ್ಮ, ಬಹಳ ಮುಖ್ಯವಾಗಿ ಮಕ್ಕಳ ಪ್ರಾಸಕ್ಕೆ, ಮಕ್ಕಳ ಲಾಲಿತ್ಯಕ್ಕೆ, ಮಕ್ಕಳ ಎಲ್ಲ ಒಂದ್ ಕಡೆ ಮಕ್ಕಳ ಸಹಜವಾಗಿರ್ತಕ್ಕಂಥ ಕ್ರಿಯೆಗೆ ಹೋಗತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ನಾಟಕ ಮೋಡಣ್ಣನ ತಮ್ಮ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಹಾಗೆ ಕುವೆಂಪುರವರು ಬಹಳಷ್ಟು ಪ್ರಯೋಗಗಳನ್ನು ಮಾಡ್ತಾ ಹೋಗಿದ್ದು ಅಥವಾ ನಮ್ಮ ಸಮಾಜದಲ್ಲಿ ಒಂದು ಪ್ರಜ್ಞೆಯನ್ನು, ಹೊಸ ಪ್ರಜ್ಞೆಯನ್ನು ಕಟ್ಟಿದ್ದು ಪುರಾಣಗಳ ಮೂಲಕ, ಪುರಾಣ ಪುನರ್ ವಿಮರ್ಶೆಯ ಮೂಲಕ ಹೊಸ ಪ್ರಜ್ಞೆಯನ್ನು ಕಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಆ ಪುರಾಣ ಪುನರ್ ವಿಮರ್ಶೆಯ ಪುನರ್ ನಿರ್ಮಾಣದ ಕೆಲಸವನ್ನ ಅವ್ರು ಮಾಡ್ತಾ ಹೋಗಿರ್ತಕ್ಕಂಥದ್ದು ಮಹಾಭಾರತ ಮತ್ತು ರಾಮಾಯಣ ಎರಡರಲ್ಲಿಯೂ ಸಹ ಅಂತ ಒಂದು ವಸ್ತುವನ್ನು ಆಧರಿಸಿದ ಕೃತಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಅದರಲ್ಲಿ ರಾಮಾಯಣವನ್ನು ನಾವು ಗಮನಿಸಿದ್ದೆ ಆದ್ರೆ ಎಲ್ಲ ಒಂದ್ ಕಡೆ ಶೂದ್ರ ತಪಸ್ವಿಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಮತ್ತೊಂದು ವಾಲ್ಮೀಕಿ ಭಾಗ್ಯವನ್ನು ಗಮನಿಸ್ಲಿಕ್ಕೆ ಸಾಧ್ಯ. ಮತ್ತೆ ಎಲ್ಲ ಒಂದ್ ಕಡೆ ಮಹಾಭಾರತವನ್ನು ಆಧರಿಸಿದ ಎರಡು ಕೃತಿಗಳನ್ನು ನಾವು ಗಮನಿಸೋದಾದ್ರೆ ಒಂದು ಸ್ಮಶಾನ ಕುರುಕ್ಷೇತ್ರವನ್ನು ಕಾಣ್ತೇವೆ, ಮತ್ತೊಂದು ಬೆರಳಿಗೆ ಕೋಳ ನಾಟಕವನ್ನ ನಾವು ಕಾಣ್ತೇವೆ. ಅದಾದ ನಂತರ ನಾವು ಗಮನಿಸ್ತಕ್ಕಂತಹ ಮತ್ತು ಪುರಾಣದ ಪುರಾಣವನ್ನು ಆಧರಿಸಿದ ಕೃತಿಯನ್ನು ನಾವು ಗಮನಿಸೋದಾದ್ರೆ ಯಮನ ಸೋಲು ನಾಟಕವನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಹಾಗೆ ಇತಿಹಾಸ ಮತ್ತು ಪುರಾಣದ ಒಂದು ರೀತಿಯ ಐತಿಹ್ಯದ ಹಾಗೆ ಇರ್ತಕ್ಕಂತಹ ಮತ್ತೊಂದು ಕೃತಿ ಚಂದ್ರಹಾಸ ಎಂತಕ್ಕಂತಹದ್ದು. ಅದರ ಜೊತೆಗೆ ಎಲ್ಲ ಒಂದ್ ಕಡೆ ಪುರಾಣವನ್ನ ಆಧರಿಸಿದ ಮಹಾರಾತ್ರಿಯನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಮಹಾರಾತ್ರಿಯನ್ನ ಗಮನಿಸಿದ್ರೆ ಅದರ ಮೂಲಕ ಎಲ್ಲ ಒಂದ್ ಕಡೆ ಒಂದು ಶಿವರಾತ್ರಿಯ ಸಂದರ್ಶನವನ್ನ ನೋಡ್ತಾ ಹೋಗಿರ್ತಕ್ಕಂಥ ಸಂದರ್ಭಗಳನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಈ ದೃಷ್ಟಿಕೋನಗಳಲ್ಲಿ ಸುಮಾರು 14 ನಾಟಕಗಳನ್ನ ಕುವೆಂಪುರವರ ಸಂದರ್ಭದಲ್ಲಿ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಈ ಎಲ್ಲ 14 ನಾಟಕಗಳನ್ನ ನಮ್ಮ ಈ ಒಂದು ಗಡಿನಾಡ ಟಿವಿಯ ಮೂಲಕ ಕಿರು ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ಅಷ್ಟೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯಲ್ಲಿ ನಮ್ಮ ಗಡಿನಾಡ ಟಿವಿಯ ಕುವೆಂಪು ನಾಟಕ ನಮ್ಮ ಓದು ಎಂಬ ಕಾರ್ಯಕ್ರಮದ ಮೂಲಕ ಈ ಒಂದು ಕೃತಿಗಳನ್ನ ಪರಿಚಯಿಸುವ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ವಿಮರ್ಶನೆಯಾಗ್ಲಿ ವಿಶ್ಲೇಷಣೆಯಾಗ್ಲಿ ಯಾವುದೂ ಇರೋದಿಲ್ಲ. ಕೇವಲ ನಮ್ಮ ಗಡಿನಾಡ ಟಿವಿಯ ಪ್ರೇಕ್ಷಕರಿಗೆ ಮತ್ತು ಅಂತಹ ಚಿಂತಕರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ ಬಹಳ ಸನಿಹವಾಗುವಂತಹ ಒಂದು ಕಿರು ಪರಿಚಯ ಮಾತ್ರ ಈ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಹಾಗಾಗಿ ನಮ್ಮ ಕಾರ್ಯಕ್ರಮ, ವಿಶಿಷ್ಟವಾದ ಕಾರ್ಯಕ್ರಮ ಕುವೆಂಪು ನಾಟಕಗಳ ನಮ್ಮ ಓದು, ಕುವೆಂಪು ನಾಟಕ ನಮ್ಮ ಓದು ಎನ್ನುವಂತಹ ಕಾರ್ಯಕ್ರಮ ನಮ್ಮ ಗಡಿನಾಡ ಟಿವಿಯ ಹೆಮ್ಮೆಯ ಕಾರ್ಯಕ್ರಮ ಅಂತೇಳಿ ಭಾವಿಸ್ತೇವೆ.